ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಎಲ್ಲರಿಗೂ ಆರು ರೀತಿಯ ಫಂಡಮೆಂಟಲ್ಸ್ ರೈಟ್ ನೀಡಿದೆ. ಈ ಮೂಲಭೂತ ಹಕ್ಕುಗಳು ಅಂತ ಏನು ಕರೀತೀವಲ್ಲ ಅದೇ. ಈ ಮೂಲಭೂತ ಹಕ್ಕುಗಳಲ್ಲಿ ಧಾರ್ಮಿಕ ಸ್ವಾತಂತ್ರ್ಯ ಕೂಡ ಒಂದು. ಆರ್ಟಿಕಲ್ 25 ಅಡಿಯಲ್ಲಿ ನಾವು ರೈಟ್ ಟು ಫ್ರೀಡಮ್ ಆಫ್ ರಿಲಿಜನ್ ಅನ್ನೋದ್ರ ಬಗ್ಗೆ ಒತ್ತೀವಿ. ದೇಶದಲ್ಲಿರೋ ಯಾರು ಬೇಕಾದರೂ ಯಾವುದೇ ಬೇರೆ ಧರ್ಮನ ಪ್ರಾಕ್ಟೀಸ್ ಮಾಡ್ಬೋದು, ಅವರು ಸ್ವತಂತ್ರರು ಅಂತ ಈ ಆರ್ಟಿಕಲ್ ಹೇಳೋದು. ಬಟ್ ಇತ್ತೀಚೆಗೆ ನಡೆದಿರೋ ಒಂದು ಘಟನೆ ನೋಡಿದ್ರೆ ದೇಶದಲ್ಲಿ ನಿಜವಾಗ್ಲೂ ಧಾರ್ಮಿಕ ಸ್ವಾತಂತ್ರ್ಯ ಇದೆಯಾ? ಇದ್ರೂ ಅದು ಬರೀ ಒಂದೇ ವರ್ಗಕ್ಕೆ ಸೀಮಿತ ಆಗಿದೆಯಾ? ಹಿಂದೂಗಳು ಧಾರ್ಮಿಕ ಸ್ವಾತಂತ್ರ್ಯದಿಂದ ವಂಚಿತರಾಗ್ತಿದ್ದಾರಾ ಅನ್ನೋ ಪ್ರಶ್ನೆ ಖಂಡಿತ ಬರುತ್ತೆ. ಮೊದಲು ಈ ಇನ್ಸಿಡೆಂಟ್ ಏನಾಯಿತು ಅಂತ ಹೇಳ್ತೀನಿ ನಾನು. ಉತ್ತರ ಪ್ರದೇಶದಲ್ಲಿ 19 ವರ್ಷದ ಯುವತಿ ಹಿಂದೂ ಹುಡುಗನ್ನ ಮದುವೆ ಆಗ್ತಾಳೆ. ಮದುವೆ ಆದಮೇಲೆ ಹಿಂದೂ ಧರ್ಮಕ್ಕೆ ಮತಾಂತರ ಆಗ್ತಾಳೆ. ನಿಯಮದ ಪ್ರಕಾರ ಮದುವೆ ಆಗಿರೋ ಬಗ್ಗೆ ರಿಜಿಸ್ಟ್ರರ್ ಆಫೀಸ್ಗೆ ಮಾಹಿತಿ ಕೊಡ್ತಾರೆ. ಧರ್ಮ ಹಾಗೂ ಹೆಸರು ಚೇಂಜ್ ಮಾಡ್ಕೊಂಡು ಆದಮೇಲೆ ನ್ಯೂಸ್ ಪೇಪರಲ್ಲಿ ಅಡ್ವರ್ಟೈಸ್ಮೆಂಟ್ ಕೊಡ್ತಾರೆ. ಎಲ್ಲ ನಿಯಮದ ಪ್ರಕಾರನೇ ನಡೆಯುತ್ತೆ. ಆದರೆ ಯುವತಿ ತಂದೆಗೆ ಈ ಮತಾಂತರ ಆಗಲಿ ಮದುವೆ ಆಗಲಿ ಇಷ್ಟ ಆಗಲ್ಲ. ಸೊ ಹುಡುಗ ಹುಡುಗಿ ಇಬ್ಬರಿಗೂ ಜೀವ ಬೆದರಿಕೆ ಹಾಕ್ತಾರೆ. ಇದಕ್ಕೆ ಎದುರುಕೊಂಡು ಅಲಹಾಬಾದ್ ಹೈಕೋರ್ಟ್ಗೆ ಪ್ರೊಟೆಕ್ಷನ್ ಕೊಡಿ ಅಂತ ಹುಡುಗ ಹುಡುಗಿ ಅರ್ಜಿ ಹಾಕ್ತಾರೆ. ಕೋರ್ಟ್ ಸಹ ಹುಡುಗ ಹುಡುಗಿಗೆ ಪ್ರೊಟೆಕ್ಷನ್ ಕೊಡಿ ಅಂತ ಪೊಲೀಸ್ಗೆ ಆದೇಶ ಮಾಡುತ್ತೆ. ಜೊತೆಗೆ ಹುಡುಗಿ ತಂದೆ ಆಗಲಿ ತಂದೆ ರಿಲೇಟಿವ್ಸ್ ಆಗಲಿ ಯಾರೂ ಕೂಡ ಯುವತಿ ಮನೆ ಹತ್ರ ಸುಳಿಯೋ ಥರ ಇಲ್ಲ, ಯಾವುದೇ ರೀತಿ ದೈಹಿಕ ಹಾನಿ ಮಾಡೋ ಥರ ಇಲ್ಲ, ಪೊಲೀಸವ್ರು ಕೂಡ ಹುಡುಗ ಹುಡುಗಿಗೆ ಯಾವುದೇ ತೊಂದರೆ ಕೊಡೋಂಗಿಲ್ಲ ಅಂತ ಸ್ಪಷ್ಟವಾಗಿ ಹೇಳುತ್ತೆ. ಇದು ಈ ಇನ್ಸಿಡೆಂಟ್. ಇದೇ ಇನ್ಸಿಡೆಂಟಲ್ಲಿ ಅಲ್ಲಿ ಇಸ್ಲಾಂ ಹುಡುಗಿ ಬದಲಿಗೆ ಹಿಂದೂ ಯುವತಿ ಇಸ್ಲಾಂಗೆ ಮತಾಂತರ ಆಗಿದ್ದರೆ ಈ ಸುದ್ದಿಗೆ ಸಿಗ್ತಿದ್ದ ಕವರೇಜೇ ಬೇರೆ. ತಮ್ಮನ್ನು ತಾವು ಇಂಟೆಲೆಕ್ಚುಯಲ್ಸ್ ಅಂತ ಕರ್ಕೊಳ್ತಾರಲ್ಲ, ಅವರು ಬಂದು ಹಿಂದೂಗಳು ಕ್ರೂರಿಗಳೇನೋ, ಹಿಂದೂಗಳಿಗೇನು ತಿಳಿಯೋದೇ ಇಲ್ವೇನೋ ಅನ್ನೋ ಥರ ಬಂದು ಧಾರ್ಮಿಕ ಸ್ವಾತಂತ್ರ್ಯ ಅಂದ್ರೇನು ಅಂತ ಪಾಠ ಮಾಡ್ತಿದ್ರು ಬಂದು. ಮತ್ತು ಎಷ್ಟು ಟಾಲರೆಂಟ್ ಇರಬೇಕು ನಾವು ಬೇರೆ ರಿಲಿಜನ್ ಬಗ್ಗೆ ಅಂತಲೂ ತಿಳಿಸ್ತಿದ್ರು. ಒಂದು ಕಡೆ ಲವ್ ಜಿಹಾದ್ ಇದೆ, ಲವ್ ಜಿಹಾದ್ ಆಗ್ತಿದೆ, ಹುಡುಗಿಯರಿಗೆ ಆಮಿಷ ಕೊಟ್ಟು ಮತಾಂತರ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ಇಲ್ಲವೇ ಇಲ್ಲ ಅಂತ ತಳ್ಳು ಹಾಕ್ತಾರೆ. ಅದೇ ಇನ್ನೊಂದು ಕಡೆ ಇಸ್ಲಾಂ ಹುಡುಗಿ ಹಿಂದೂ ಧರ್ಮಕ್ಕೆ ಮತಾಂತರ ಆದಾಗ ತಂದೆ ಜೀವ ಬೆದರಿಕೆ ಕೊಟ್ಟರು ಸುಮ್ಮನೆ ಇರ್ತಾರೆ. ಪ್ರತಿ ಸಲ ಏನೇ ಒಂದು ಘಟನೆ ಆದ್ರೂ ಹಿಂದೂಗಳಿಗೆ ಬಂದು ಪಾಠ ಮಾಡ್ತಾರಲ್ಲ, ಧಾರ್ಮಿಕ ಸ್ವಾತಂತ್ರ್ಯ ಏನು, ಸಹಿಷ್ಣುತೆ ಅಂದ್ರೇನು ಅಂತ. ಅಂಥವ್ರು ಯಾಕೆ ಬೇರೆ ಸಮುದಾಯಕ್ಕೂ ಹೋಗಿ ಪಾಠ ಮಾಡಲ್ಲ? ಅದು ಧಾರ್ಮಿಕ ಸ್ವಾತಂತ್ರ್ಯ, ಹಿಂದೂ ಧರ್ಮಕ್ಕೆ ಮತಾಂತರ ಆಗೋ ಅಧಿಕಾರ ಅವಳಿಗೂ ಇದೆ ಅಂತ ಯಾಕೆ ಹೇಳಲ್ಲ? ಯಾಕೆ ಅವ್ರಿಗೂ ಹೋಗಿ ಬುದ್ಧಿ ಹೇಳಲ್ಲ? ಬರೀ ಹಿಂದೂಗಳು ಮಾತ್ರ ಸೆಕ್ಯುಲಾರಿಸಮ್, ಫ್ರೀಡಮ್ ಆಫ್ ರಿಲಿಜನ್ ಅಂದರೆ ಮಾತ್ರ ಅರ್ಥ ಮಾಡ್ಕೋಬೇಕಾ? ಸಮಾಜದಲ್ಲಿರೋ ಬೇರೆ ಸಮುದಾಯಗಳಿಗೆ ಈ ರೆಸ್ಪಾನ್ಸಿಬಿಲಿಟಿ ಇಲ್ವೇ ಇಲ್ವಾ? ಲಾಸ್ಟ್ ಇಯರ್ ಯೋಗಿ ಸರ್ಕಾರ ಲವ್ ಜಿಹಾದ್ ತಡೆಗೆ ಅಂತಲೇ ಸುಗ್ರೀವಾಜ್ಞೆ ತಂದಿತ್ತು. ಆ ಸುಗ್ರೀವಾಜ್ಞೆ ತಂದ ತಕ್ಷಣ ಈ ಇಂಟೆಲೆಕ್ಚುಯಲ್ಸಿಂದ ಒಂದು ಆಕ್ರೋಶ, ಆಕ್ರಂದನ ಏನೇ ಇರ್ಬೋದು, ಏನೇ ಕರೀರಿ, ಅದೊಂಥರ ವ್ಯಕ್ತ ಆಯ್ತಲ್ಲ. ಇದೊಂದು ಕೋಮುವಾದ ಸರ್ಕಾರ. ದೇಶದಲ್ಲಿ ಇಂಟರ್ಫೇತ್ ಮ್ಯಾರೇಜ್ ನಡೆಸಬಾರ್ದು, ಅದಕ್ಕೆ ಕಡಿವಾಣ ಹಾಕೋದಕ್ಕೆ ಅಂತಲೇ ಈ ಕಾನೂನು ತಂದಿದೆ ಅಂತೆಲ್ಲ ಆರೋಪ ಮಾಡಿದ್ರಲ್ಲ. ಈಗಲೂ ನಡೀತಿರೋದು ಇಂಟರ್ಫೇತ್ ಮ್ಯಾರೇಜೇ ಅಲ್ವಾ? ಡಿಫ್ರೆನ್ಸ್ ಏನು? ಡಿಫ್ರೆನ್ಸ್ ಏನಂದರೆ ಇಸ್ಲಾಂ ಹುಡುಗಿ ಹಿಂದೂ ಧರ್ಮಕ್ಕೆ ಮತಾಂತರ ಆಗಿದ್ದಾಳೆ ಅನ್ನೋದು. ಇಂಟರ್ಫೇತ್ ಮ್ಯಾರೇಜ್ ಕಡೆ ನೀವು ಇದ್ದೀರಾ ಅಂದರೆ ಅವ್ರ ಅಪ್ಪ ಅಮ್ಮಂಗೋಗಿ ಬುದ್ಧಿ ಹೇಳಿ, ತಿಳಿಸಿ ಧಾರ್ಮಿಕ ಸ್ವಾತಂತ್ರ್ಯ ಏನು ಅಂತ ತಿಳಿಸಿ ಅವರಿಗೆ. ಅಷ್ಟಕ್ಕೂ ಧಾರ್ಮಿಕ ಸ್ವಾತಂತ್ರ್ಯ ಸೆಕ್ಯುಲಾರಿಸಮ್ ಅಂತ ಹೇಳ್ತಿರಲ್ಲ, ಏನದ್ರಂದರೆ ಹಿಂದೂ ಹುಡುಗಿ ಇಸ್ಲಾಂಗೆ ಮತಾಂತರ ಆದಾಗ ಸುಮ್ಮನೆ ಇರಬೇಕು, ಹಿಂದೂಗಳನ್ನ ಎಷ್ಟೇ ಬೈದರೂ ಸುಮ್ಮನೆ ಇರಬೇಕು, ನಮ್ಮ ಹಿಂದೂ ಆಚರಣೆಗಳನ್ನು ಹಬ್ಬಗಳನ್ನು ದೇವ್ರುಗಳನ್ನ ಬೈದಾಗ ಸುಮ್ಮನೆ ಇರಬೇಕು ಅನ್ನೋದು ಮಾತ್ರ ಧಾರ್ಮಿಕ ಸ್ವಾತಂತ್ರ್ಯನೋ? ಇಸ್ಲಾಂ ಹುಡುಗಿ ಕೂಡ ಹಿಂದೂ ಧರ್ಮಕ್ಕೆ ಮತಾಂತರ ಆದಾಗ ಅದನ್ನು ಸಮಾನವಾಗಿ ಸ್ವೀಕರಿಸಬೇಕು ಅನ್ನೋದು ಧಾರ್ಮಿಕ ಸ್ವಾತಂತ್ರ್ಯನೋ? ಯಾಕೆ ಧಾರ್ಮಿಕ ಸ್ವಾತಂತ್ರ್ಯ ಹಿಂದೂಗಳಿಗೆ ಸಿಗ್ತಿಲ್ಲ, ಯಾಕೆ ಹಿಂದೂಗಳು ವಂಚಿತರಾಗ್ತಿದ್ದಾರೆ ಅನ್ನೋದಕ್ಕೂ ಹೇಳ್ತೀನಿ ನಾನು. ಧಾರ್ಮಿಕ ಸ್ವಾತಂತ್ರ್ಯದಲ್ಲಿ ಬೇರೆ ರಿಲಿಜನ್ಗೆ ರೆಸ್ಪೆಕ್ಟ್ ಕೊಡಬೇಕು ಅನ್ನೋದು ಕೂಡ ಸೇರಿದೆ. ಡಿಫ್ರೆನ್ಸ್ ಎಷ್ಟಿದೆ ಅಂದರೆ ಪ್ರತಿ ಸಲ ಹಿಂದೂಗಳ ಬಗ್ಗೆ ಮಾಕ್ ಮಾಡಿದಾಗ ಹಿಂದೂ ದೇವರುಗಳ ಬಗ್ಗೆನೋ, ಹಿಂದೂ ಆಚರಣೆಗಳ ಬಗ್ಗೆನೋ ಅದು ಸುಳ್ಳು ಇದು ಸುಳ್ಳು ಅಂತ ಮಾತಾಡಿದಾಗ ಹಿಂದೂಗಳು ಎಷ್ಟು ಅದನ್ನು ತಾಳ್ಮೆಯಿಂದ ತಗೊಂಡಿದ್ದಾರೆ. ಒಂದು ಫೇಸ್ಬುಕ್ ಪೋಸ್ಟ್ನಿಂದಾಗಿ ಕರ್ನಾಟಕದಲ್ಲೇ ರೀಸೆಂಟಾಗಿ ನಡೆದಿರೋ ಒಂದು ಗಲಭೆ ಯಾವ ಥರ ಇದೆ ಅನ್ನೋದು ಅಷ್ಟೇ ಡಿಫ್ರೆನ್ಸ್ ಇರೋದು. ಧಾರ್ಮಿಕ ಸ್ವಾತಂತ್ರ್ಯ ಏನು ಅಂತ ಹಿಂದೂಗಳಿಗೆ ತಿಳಿಸೋದಕ್ಕಿಂತ ಮುಂಚೆ ಬಲವಂತದ ಮತಾಂತರ ನಡೀತಿದೆಯಲ್ಲ, ಅದನ್ನು ತಡೀರಿ ಅಂತ ಫಸ್ಟ್ ಹೋಗಿ ಹೇಳಬೇಕು. ಯಾವಾಗ ಬಲವಂತದ ಮತಾಂತರ ನಿಲ್ಲುತ್ತೋ ಆಗ ಧಾರ್ಮಿಕ ಸ್ವಾತಂತ್ರ್ಯಕ್ಕೆ ಅರ್ಥ ಬರುತ್ತೆ. ಎಲ್ಲಿ ತನಕ ಅದು ನಿಲ್ಲಲ್ವೋ ಅಲ್ಲಿ ತನಕ ಯಾವುದೇ ಮತಾಂತರ ಆದ್ರೂ ಅದರಿಂದ ಏನಾದರೂ ಒಂದು ಕಾರಣ ಇದೆಯಾ, ಇಲ್ಲದೇ ಅದರಿಂದ ಯಾವುದಾದ್ರು ದುರುದ್ದೇಶ ಇದೆಯಾ ಅನ್ನೋ ಶಂಕೆ ಮಾತ್ರ ಬರೋದು.
ಈ ರೆಸ್ಪಾನ್ಸಿಬಿಲಿಟಿ ಬರೀ ಹಿಂದೂಗಳದಲ್ಲ, ಎಲ್ಲ ಸಮುದಾಯಕ್ಕೂ ಸೇರಿರೋರ್ದು. ಧಾರ್ಮಿಕ ಸ್ವಾತಂತ್ರ್ಯದ ಒಳಗೆ ಬೇರೆ ರಿಲಿಜನ್ಗೆ ರೆಸ್ಪೆಕ್ಟ್ ಕೊಡಬೇಕು ಅನ್ನೋದು ಕೂಡ ಬರುತ್ತೆ. ಯಾವಾಗ ಈ ಬಲವಂತದ ಮತಾಂತರ ನಿಲ್ಲುತ್ತಲ್ಲ, ಆಗ ಧಾರ್ಮಿಕ ಸ್ವಾತಂತ್ರ್ಯಕ್ಕೆ ನಿಜವಾಗ್ಲೂ ಅರ್ಥ ಬರುತ್ತೆ. ಇಸ್ಲಾಮಿಂದ ಹಿಂದೂ ಧರ್ಮಕ್ಕೆ ಮತಾಂತರ ಆಗೋದನ್ನು ತುಂಬ ಕ್ಯಾಶುಯಲ್ ಆಗಿ ಪರಿಗಣಿಸ್ತಿರಲ್ಲ, ಆಗ ಇನ್ನೊಂದು ಕೂಡ ಅಷ್ಟೇ ಕ್ಯಾಶುಯಲ್ ಆಗಿರುತ್ತೆ. ಒಂದು ಕಡೆ ನೀವು ಕಾಮಗಿರಿ, ಒಂದು ಕಡೆ ನೀವು ಟಾಲರೆನ್ಸ್ ತೋರಿಸಿ, ಸಹಿಷ್ಣುತೆ ತೋರಿಸಿ ಅಂತ ಬುದ್ಧಿ ಹೇಳಿ ಇನ್ನೊಂದು ಸಮುದಾಯಕ್ಕೆ ಇಷ್ಟ ಬಂದಂಗೆ ಇರೋಕೆ ಬಿಡ್ತಿರಲ್ಲ, ಅದು ಧಾರ್ಮಿಕ ಸ್ವಾತಂತ್ರ್ಯ ಅಲ್ಲ. ಈ ರೆಸ್ಪಾನ್ಸಿಬಿಲಿಟಿ ಬರೀ ಹಿಂದೂ ಧರ್ಮಕ್ಕೆ ಸೇರಿರೋರ್ದು ಮಾತ್ರ ಅಲ್ಲ, ಯಾವುದೇ ಮತಾಂತರನ ನಾವು ಡೌಟ್ ಪಡೋ ಅಗತ್ಯ ಇರಲ್ಲ, ಅವಾಗ ಯಾವ ಕಾನೂನು ಬೇಕಾಗಿರಲ್ಲ. ಒಬ್ಬರನ್ನೊಬ್ಬರನ್ನ ಪರಸ್ಪರ ರೆಸ್ಪೆಕ್ಟ್ ಇದ್ದಾಗ, ಒಂದು ರಿಲಿಜನ್ ಬಗ್ಗೆ ಇನ್ನೊಂದು ರಿಲಿಜನ್ಗೆ ರೆಸ್ಪೆಕ್ಟ್ ಇದ್ದಾಗ ಆಗ ಧಾರ್ಮಿಕ ಸ್ವಾತಂತ್ರ್ಯ ಬರುತ್ತೆ, ದೇಶ ನಿಜವಾಗ್ಲೂ ಸೆಕ್ಯುಲರ್ ಆಗುತ್ತೆ. ಅಲ್ಲಿ ತನಕ ಹಿಂದೂಗಳಿಗೆ ಟಾಲರೆನ್ಸ್ ಬಗ್ಗೆ ಪಾಠ ಮಾಡಬೇಡಿ, ಧಾರ್ಮಿಕ ಸ್ವಾತಂತ್ರ್ಯ ಏನು ಅಂತ ತಿಳಿಸ್ಬೇಡಿ. ಧಾರ್ಮಿಕ ಸ್ವಾತಂತ್ರ್ಯ ನಿಜವಾಗ್ಲೂ ದೇಶದಲ್ಲಿರಬೇಕು ಅಂದರೆ ಎಲ್ಲ ಸಮುದಾಯದವ್ರನ್ನ ಈಕ್ವಲ್ ಆಗಿ ಟ್ರೀಟ್ ಮಾಡಬೇಕು. ತಪ್ಪು ನಡೆದಾಗ ಯಾವುದೇ ಸಮುದಾಯದವರಾಗಲಿ ಅದನ್ನು ನೇರವಾಗಿ ನಿಂತು ಹೇಳಬೇಕು. ಈಗ ಹೇಗೆ ಹಿಂದೂಯಿಂದ ಇಸ್ಲಾಮಿಗೆ ಕನ್ವರ್ಟ್ ಆದಾಗ ಧಾರ್ಮಿಕ ಸ್ವಾತಂತ್ರ್ಯ ಅಂತ ಹೇಗೆ ಕರಿತಿರೋ, ಇಸ್ಲಾಮಿಂದ ಹಿಂದೂ ಧರ್ಮಕ್ಕೆ ಮತಾಂತರ ಆದ್ರೂ ಕೂಡ ಅದನ್ನು ರಿಲಿಜಿಯಸ್ ಫ್ರೀಡಮ್ ಅಂತಲೇ ಕರಿಬೇಕು. ಆಗ ಮಾತ್ರ ದೇಶದಲ್ಲಿ ನಿಜವಾಗ್ಲೂ ಧಾರ್ಮಿಕ ಸ್ವಾತಂತ್ರ್ಯ ಇದೆ ಅಂತ ಹೇಳೋಕ್ಕೆ ಸಾಧ್ಯ.